Hello students, welcome to my e-learning class. In this video I am explaining here about consideration, which is very essential element in contract. ee one video dolaga pratifala ee vishayada bagge artha mattu vyakhyanavanna nodonanta yakantandre pratifala nyayabaddha oppandada onda avashyaka amsha anthe helthevi. To construct a contract, there should be a consideration. Therefore, consideration is one of the essential elements. Essential element ಅಂತ ಹೇಳ್ತೀವಿ, ಮುಖ್ಯ ಅಂಶ ಅಂತ ಹೇಳ್ತೀವಿ, ಒಪ್ಪಂದದ ಒಂದು ಮುಖ್ಯ ಅಂಶ ಅಂತ ಹೇಳ್ತೀವಿ, ನ್ಯಾಯಬದ್ಧ ಒಪ್ಪಂದದ ಒಂದು ಅವಶ್ಯಕ ಅಂಶ ಅಂತ ಹೇಳ್ತೀವಿ. ಕೆಲವು ವಿಶೇಷ ಸಂದರ್ಭಗಳನ್ನು ಹೊರತುಪಡಿಸಿ ಪ್ರತಿಫಲವಿಲ್ಲದ ವಾಗ್ದಾನ ಜಾರಿಗೊಳಿಸಲಾಗದು. ಸಬ್ಜೆಕ್ಟ್ ಟು ಸರ್ಟನ್ ಎಕ್ಸೆಪ್ಷನ್ಸ್, an agreement made without consideration is nudum pactum, that is a nude contract, and is void ಅಂತ ಹೇಳ್ತೇವೆ. ಒಪ್ಪಂದ ಬರೇ ಖಾಲಿ ಒಪ್ಪಂದ ಅಂತ ಹೇಳ್ತೇವೆ, ಬರೇ ಒಪ್ಪಂದ ಅಂತ ಹೇಳ್ತೇವೆ, ಬೆತ್ತಲೆ ಒಪ್ಪಂದ ಅಂತ ಹೇಳಿ ಹೇಳ್ತೇವೆ. ಸೂಕ್ತವಾದ ವರ್ಡ್ ಬರೇ ಖಾಲಿ ಒಪ್ಪಂದ ಅಂತ ಹೇಳಿ ಹೇಳ್ತೇವೆ. an agreement made without consideration, ಪ್ರತಿಫಲವಿಲ್ಲದ ಒಡಂಬಡಿಕೆ, ಪ್ರತಿಫಲವಲ್ಲದ ಒಡಂಬಡಿಕೆ ಅನೂರ್ಜಿತ ಒಡಂಬಡಿಕೆ ಆಗ್ತತಿ. ಯಾಕಂತ ಅಂತಂದ್ರೆ ಅದು ನ್ಯೂಡಮ್ ಪ್ಯಾಕ್ಟಮ್ ಐತಿ, ಅಥವಾ ನ್ಯೂಡ್ ಕಾಂಟ್ರಾಕ್ಟ್ ಐತಿ, ಖಾಲಿ ಒಪ್ಪಂದ ಐತಿ ಅಂತ ಹೇಳ್ತೇವೆ. ಖಾಲಿ ಒಪ್ಪಂದ ಐತಿ, ಖಾಲಿ ಯಾಕೈತಿ ಅಂತಂದ್ರೆ ಪ್ರತಿಫಲ ಇಲ್ಲ. ಯಾವುದೋ ಒಂದು ವ್ಯಾಪಾರ ವ್ಯವಹಾರ ಆಗೈತಿ ಅಂತಂದ್ರೆ ಒಂದು ಬೆನಿಫಿಟ್ ಹೋಗಬೇಕೈತಿ ಒಬ್ಬನಿಂದ ಇನ್ನೊಬ್ಬಗ. ಈಗ ಏನಿಂದ ಬೀಗ ಒಂದು ಬೆನಿಫಿಟ್ ಹೋಗೈತಿ ಅಂತಂದ್ರೆ ಬೀನಿಂದ ಏಗೂ ಹೋಗ್ಬೇಕೈತಿ. ಇದು ಏನಿಂದ ಬೀಗ ಅಷ್ಟು ಹೋಗ್ತತಿ ಅಂತಂದ್ರೆ ಬೀನಿಂದ ಏಗ ಹೋಗಂಗಿಲ್ಲ ಅಂತಂದ್ರೆ ಅದು ಕನ್ಸಿಡರೇಷನ್ ಇಲ್ಲ, ವಿದೌಟ್ ಕನ್ಸಿಡರೇಷನ್ ಆಗಿಬಿಡ್ತತಿ, ನ್ಯೂಡಮ್ ಆಗ್ತೈತಿ, ಖಾಲಿ ಆಗಿಬಿಡ್ತೈತೆ. ಅದಲ್ಲೇ ಇದನ್ನು ನಾವು ಖಾಲಿ ಅಂತ ಹೇಳ್ತೇವೆ. ಒಬ್ಬ ಬೆನಿಫಿಟ್ ಕೊಡಾಕತ್ತೈತಿ, ಇನ್ನೊಬ್ಬಂಗೆ ಬೆನಿಫಿಟ್ ಕೊಡಾಕತ್ತಿಲ್ಲ ಅಲ್ಲೇ. ಅದಕ್ಕೆ ಅದನ್ನು ನ್ಯೂಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ದ್ಯಾಟ್ಸ್ ವೈ ಇಟ್ ಈಸ್ ವೈಡ್ ಅಂತ ಹೇಳ್ತೀವಿ, ಅನೂರ್ಜಿತ ಅಂತ ಹೇಳ್ತೇವೆ ನಾವಲ್ಲೇ. ಓಕೆ, ಸೊ ಸೆಕ್ಷನ್ 25 ಓಪನ್ಸ್ ಅಪ್ ದ್ಯಾಟ್ ಅ ಪ್ರಾಮಿಸ್ ದ್ಯಾಟ್ ಈಸ್ ನಾಟ್ ಲೀಗಲಿ ಎನ್ಫೋರ್ಸೇಬಲ್ ಫಾರ್ ವಾಂಟ್ ಆಫ್ ಕನ್ಸಿಡರೇಷನ್. ಪರಿಚ್ಛೇದ 25 ಪ್ರಕಾರ ಯಾವುದೇ ವಾಗ್ದಾನ ನ್ಯಾಯಬದ್ಧವಾಗಿ ಜಾರಿಗೊಳಿಸಬೇಕಾಗೈತಿ ಅಂತಂದ್ರೆ ವಾಂಟ್ ಆಫ್ ಕನ್ಸಿಡರೇಷನ್ ಶುಡ್ ಬಿ ದೇರ್, ಪ್ರತಿಫಲದ ಅಪೇಕ್ಷೆ ಇರಬೇಕು ಅಲ್ಲೇ. ಯಾವುದೇ ಪಾರ್ಟಿಗೆ ಇರುವಲ್ದಾಗ ಪ್ರತಿಫಲದ ಅವಶ್ಯಕತೆ ಅಥವಾ ಅಪೇಕ್ಷೆ ಇರಬೇಕು ಅಂತ ಹೇಳಿ ಹೇಳ್ತೇವೆ. ದೇರ್ ಫೋರ್ ಆನ್ ಅಗ್ರಿಮೆಂಟ್ ಮೇಡ್ ವಿದೌಟ್ ಕನ್ಸಿಡರೇಷನ್ ಈಸ್ ವೈಡ್ ಅಂತ ಹೇಳಿ ಹೇಳ್ತತಿ ಸೆಕ್ಷನ್ 25. ಸೆಕ್ಷನ್ 25 ಏನು ಹೇಳ್ತತಿ, ಆನ್ ಅಗ್ರಿಮೆಂಟ್ ಮೇಡ್ ವಿದೌಟ್ ಕನ್ಸಿಡರೇಷನ್ ಈಸ್ ವೈಡ್, ಪ್ರತಿಫಲವಿಲ್ಲದ ಒಡಂಬಡಿಕೆ ಅನೂರ್ಜಿತ ಅಂತ ಹೇಳಿ ಹೇಳ್ತತಿ. ಪ್ರತಿಫಲವಿಲ್ಲದ ಒಡಂಬಡಿಕೆ ಅನೂರ್ಜಿತ ಅಂತ ಹೇಳಿ ಹೇಳ್ತೇವೆ. ಅನೂರ್ಜಿತ ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ, ಅನೂರ್ಜಿತ ಒಡಂಬಡಿಕೆ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಓಕೆ, ಹಂಗಾದ್ರೆ ಒಡಂಬಡಿಕೆ ಅಂದ್ರೆ ಏನು, ಪ್ರತಿಫಲ ಅಂದ್ರೆ ಏನು, ಪ್ರತಿಫಲಕ್ಕೆ ಅಲ್ಲೇ ಹೆಚ್ಚಿನ ಒಂದು ಒತ್ತನ್ನು ಯಾಕೆ ಕೊಡಾಕತ್ತಾರ. ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ಕನ್ಸಿಡರೇಷನ್ ಈಸ್ ಅ ಟೆಕ್ನಿಕಲ್ ಟರ್ಮ್ ಯೂಸ್ ಇನ್ ದ ಸೆನ್ಸ್ ಆಫ್ ಕ್ವಿಡ್ ಪ್ರೋ ಕೋ ಅಂತ ಹೇಳಿ ಹೇಳ್ತೇವೆ. ಇಟ್ ಈಸ್ ಅ ಲೀಗಲ್ ಲ್ಯಾಂಗ್ವೇಜ್, ಲೀಗಲ್ ಒಂದು ಟೆಕ್ನಿಕಲ್ ವರ್ಡ್ ಐತಿ. ಕ್ವಿಡ್ ಪ್ರೋ ಕೋ ಅಂತಂದ್ರೆ ಸಮಥಿಂಗ್ ಇನ್ ರಿಟರ್ನ್ ಅಂತ ಹೇಳ್ತೇವೆ. ದೇರ್ ಮಸ್ಟ್ ಬಿ ಸಮಥಿಂಗ್ ಇನ್ ರಿಟರ್ನ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಕ್ವಿಡ್ ಪ್ರೋ ಕೋ ಅಂದ್ರೆ ಏನು ಹೇಳಾಕತೈತಿ, ಸಮಥಿಂಗ್ ಇನ್ ರಿಟರ್ನ್. ಪ್ರತಿಫಲ ಅಂದ್ರೆ ಏನು ಹೇಳಾಕತ್ತೇವೆ ನಮ್ಮಲ್ಲಿ, ಕ್ವಿಡ್ ಪ್ರೋ ಕೋ ಅಂತ ಹೇಳ್ತೇವೆ ಅಂತಂದ್ರೆ ಸಮಥಿಂಗ್ ಇನ್ ರಿಟರ್ನ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ಓಕೆ, ಇಟ್ ಈಸ್ ದ ಟೆಕ್ನಿಕಲ್ ವರ್ಡ್ ಯೂಸ್ ಟು ರೀಪ್ರೆಸೆಂಟ್ ದ ಕನ್ಸಿಡರೇಷನ್, ಪ್ರತಿಫಲವನ್ನು ಹೇಳಾಕ ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ಅಂದ್ರೆ ಪ್ರತಿಫಲದ ಅಪೇಕ್ಷೆ ಇರಬೇಕು ಅಂತ ಹೇಳಾಕತ್ತೇವೆ ನಾವಲ್ಲಿ. ಹೆಣ್ಣ ಪಾರ್ಟಿ ಟು ಆನ್ ಅಗ್ರಿಮೆಂಟ್ ಪ್ರಾಮಿಸಸ್ ಟು ಡೂ ಸಮಥಿಂಗ್,
ಪ್ರಾಮಿಸಸ್ ಟು ಡೂ ಸಮಥಿಂಗ್, ಏನಾದರೂ ಮಾಡುವುದರ ಬಗ್ಗೆ ವಾಗ್ದಾನವನ್ನು ಮಾಡೈತಿ. ಒಡಂಬಡಿಕೆ ಒಳಗೆ ಇರ್ತಕ್ಕಂತಹ ಯಾವುದೇ ಪಕ್ಷ ಏನಾದರೂ ಅಂತ ಹೇಳಾಗತ್ತೀವಿ ಮಾಡುವ ಒಂದು ವಾಗ್ದಾನವನ್ನು ಮಾಡೈತಿ. ಹೀ ಮಸ್ಟ್ ಗೆಟ್ ಸಮಥಿಂಗ್ ಇನ್ ರಿಟರ್ನ್. ಆ ವಾಗ್ದಾನ ಮಾಡಿದಂತಹ ಪಕ್ಷ ಏನನ್ನಾದರೂ ಪಡೆಯಬೇಕು. ಏನನ್ನಾದರೂ ಮಾಡಲು ಒಪ್ಪಿಕೊಂಡಂತಹ ವ್ಯಕ್ತಿಗೆ ಏನನ್ನಾದರೂ ಪ್ರತಿಫಲ ಇರಬೇಕು ಅಂತ ಹೇಳ್ತೇವಿ. ಸಮಥಿಂಗ್ ಇನ್ ರಿಟರ್ನ್ ಅಂತ ಹೇಳ್ತೇವಿ. ದಿಸ್ ಸಮಥಿಂಗ್ ಏನನ್ನಾದರೂ ಅಂತೇನು ಹೇಳಾಕತ್ತೇವಿ, ಈಸ್ ಡಿಫೈನ್ಡ್ ಆ್ಯಸ್ ಕನ್ಸಿಡರೇಷನ್ ಅಂತ ಹೇಳ್ತೇವಿ. ಇದನ್ನು ನಾವು ಪ್ರತಿಫಲ ಅಂತ ಹೇಳಾಕತ್ತೇವಿ. ಅಂದರೆ ವಾಗ್ದಾನ ಮಾಡಿದಂತಹ ವ್ಯಕ್ತಿ ಮತ್ತು ಅಥವಾ ಯಾವುದೇ ಇತರ ಯಾವನೋ ಒಬ್ಬ ವ್ಯಕ್ತಿ ಒಂದು ಕಾರ್ಯವನ್ನು ಮಾಡಿದ್ರೆ ಆ ಕಾರ್ಯಕ್ಕೆ ಬದಲಾಗಿ ಅವಾಗ ಏನನ್ನಾದರೂ ಸಿಗಬೇಕು. ಆ ಹೊತ್ತಿನಾಗ ಅದನ್ನು ನಾವು ಪ್ರತಿಫಲ ಅಂತ ಹೇಳ್ತೇವೆ. ಈಗ ಏನು ಒಂದು ಬುಕ್ ಸ್ಟೋರಿಗೆ ಹೋಗಿ ಬಿ ಅನ್ನೋವ ಒಂದು ಹಂಡ್ರೆಡ್ ರುಪೀಸ್ ಕೊಟ್ಟು ನೋಟ್ಬುಕ್ ತೊಗೊಂತಾನ. ಆ ಹೊತ್ತಿನಾಗ ಬಿಗೇನು ಸಿಕ್ತಲ್ಲೇ ನೋಟ್ಬುಕ್ ಸಿಕ್ತು, ಏಗೇನು ಸಿಕ್ತು, ಈ 100 ರುಪೀಸ್ ಬಂತು. ಅಂದ್ರೆ ಏನಿಂದ ಬೀಗ ಒಂದು ಬೆನಿಫಿಟ್ ಟ್ರಾನ್ಸ್ಫರ್ ಆಗೈತಿ, ಬೀನಿಂದ ಏಗ ಒಂದು ಬೆನಿಫಿಟ್ ಟ್ರಾನ್ಸ್ಫರ್ ಆಗೈತಿ. ಇದು ಸಿಂಪಲ್ ಟರ್ಮ್ಸ್ ಒಳಗಾಗತ್ತೀವಿ. ಸಮಥಿಂಗ್ ಹ್ಯಾಸ್ ಬೀನ್ ಗಿವನ್ ಟು ಬಿ ಆ್ಯಂಡ್ ಸಮಥಿಂಗ್ ಹ್ಯಾಸ್ ಗಿವನ್ ಟು ಎ ಆಲ್ಸೋ. ಎ ಹ್ಯಾಸ್ ಗೆಟ್ ಸಮಥಿಂಗ್ ಇನ್ ರಿಟರ್ನ್ ಬೈ ಗಿವಿಂಗ್ ಸಮಥಿಂಗ್ ಟು ಬಿ. ಇದನ್ನು ನಾವು ಕನ್ಸಿಡರೇಷನ್ ಅಂತ ಹೇಳ್ತೇವೆ. ಓಕೆ. ಅಂದರೆ ಉಚಿತವಾಗಿ ಅಥವಾ ಪ್ರತಿಫಲದ ಆಶೆ ಇಲ್ಲದ ಕೊಟ್ಟ ವಾಗ್ದಾನವು ನ್ಯಾಯಬದ್ಧ ಹೊಣೆಗಾರಿಕೆಯನ್ನು ನಿರ್ವಹಿಸಂಗಿಲ್ಲಲ್ಲೇ. ಪ್ರತಿಫಲವ ಎಲ್ಲ ವಾಗ್ದಾನಗಳ ಮೂಲ ಐತಿ. ಇಟ್ ಈಸ್ ದ ಬೇಸಿಕ್ ಎಲಿಮೆಂಟ್ ಅಂತ ಹೇಳೋದಕ್ಕೆ ಹೇಳ್ತೇವೆ ನಾವಲ್ಲೇ. ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಾಡಿದ ಒಡಂಬಡಿಕೆ ನೆರವೇರಿಸುವಂಥ ಒತ್ತಾಯ ಮಾಡೋಕ್ಕೆ ಕಾನೂನಿನ ಬಳಿ ಯಾವುದೇ ಸಾಧನ ಇಲ್ಲ. ಇಟ್ ಕಾಂಟ್ ಫೋರ್ಸ್ ಟು ಎನ್ಫೋರ್ಸ್ ಇಟ್ ಬಿಕಾಸ್ ದೇರ್ ಈಸ್ ನೋ ಕನ್ಸಿಡರೇಷನ್. ಪ್ರತಿಫಲ ಇರಲಿಲ್ಲ ಅಂತಂದ್ರೆ ಕೋರ್ಟ್ ಆರ್ ಲೀಗಲಿ ವಿ ಕಾಂಟ್ ಎನ್ಫೋರ್ಸ್ ಇಟ್ ಕಾನೂನಿನ ಬಳಿ ಯಾವುದೋ ಸಾಧನ ಇಲ್ಲ ಅಂತ ಹೇಳ್ತೇವೆ, ಅಥವಾ ಉಪಾಯನೂ ಇಲ್ಲ ಅಂತ ಹೇಳ್ತೇವೆ. ಅದಕ್ಕೆ ಪ್ರತಿಫಲ ರಹಿತ ಒಡಂಬಡಿಕೆ ಕೇವಲ ವಾಗ್ದಾನ ಆಗಿ ಉಳಿತೈತದಲ್ಲೇ. ಇಟ್ ಈಸ್ ಓನ್ಲಿ ಅ ಪ್ರಾಮಿಸ್ ಇಫ್ ದೇರ್ ಈಸ್ ನೋ ಕನ್ಸಿಡರೇಷನ್ ಅಂತ ಹೇಳ್ತೇವೆ ನಾವಲ್ಲೇ. ಅದು ಸಂಬಂಧಿಸಿದ ವ್ಯಕ್ತಿಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ಬಂಧಿಸೋಕ್ಕೆ ಸಾಧ್ಯ ಅಂತ ಹೇಳ್ತೇವೆ. ಹಂಗಾದ್ರೆ ಡೆಫಿನೇಷನ್ ನೋಡೋಣ, ಈಗ ವ್ಯಾಖ್ಯಾನಗಳನ್ನು ನೋಡೋಣ. ಅಕಾರ್ಡಿಂಗ್ ಟು ಪೋಲಕ್, ಕನ್ಸಿಡರೇಷನ್ ಈಸ್ ದ ಪ್ರೈಸ್ ಫಾರ್ ದ ಪ್ರಾಮಿಸಸ್ ಆಫ್ ಅದರ್ ಈಸ್ ಬಾಟ್ ಆ್ಯಂಡ್ ದ ಪ್ರಾಮಿಸ್ ದಸ್ ಗಿವನ್ ಫಾರ್ ವ್ಯಾಲ್ಯೂ ಈಸ್ ಎನ್ಫೋರ್ಸೇಬಲ್. ಪೋಲಕ್ ಅವರ ಪ್ರಕಾರ ಏನೈತಿ ಅಂತಂದ್ರೆ, ಕನ್ಸಿಡರೇಷನ್ ಈಸ್ ದ ಪ್ರೈಸ್ ಫಾರ್ ವಿಚ್ ದ ಪ್ರಾಮಿಸ್ ಆಫ್ ದ ಅದರ್ ಈಸ್ ಬಾಟ್. ಕನ್ಸಿಡರೇಷನ್ ಅಂದ್ರೆ ಬೆಲೆ ಐತಿ ಅಂತ ಹೇಳ್ತೇವೆ, ಬೆಲೆ ಅಂತ ಹೇಳ್ತೇವೆ ನಾವಲ್ಲೇ. ಓಕೆ. ಯಾವುದಕ್ಕೆ? ಪ್ರಾಮಿಸ್ಕ್ಕೆ, ವಾಗ್ದಾನಕ್ಕೆ. ಯಾರ ವಾಗ್ದಾನ? ಆಫ್ ಅದರ್ ಈಸ್ ಬಾಟ್, ಬೇರೆಯವರ ವಾಗ್ದಾನದ ಖರೀದಿಗೆ ಕೊಟ್ಟಂತಹ ಒಂದು ಬೆಲೆ ಅಂತ ಹೇಳ್ತೇವೆ. ಓಕೆ. ದ ಪ್ರಾಮಿಸ್ ದಸ್ ಗಿವನ್ ಫಾರ್ ವ್ಯಾಲ್ಯೂ ಈಸ್ ಎನ್ಫೋರ್ಸೇಬಲ್. ಅಂಥ ವಾಗ್ದಾನ ಏನೈತಲ್ಲ, ವಾಗ್ದಾನಕ್ಕೆ ಕೊಟ್ಟಂತಹ ಒಂದು ಬೆಲೆಗೆ ಕೊಟ್ಟಂತಹ ವಾಗ್ದಾನ ನ್ಯಾಯಬದ್ಧವಾಗಿ ಜಾರಿಗೊಳಿಸೋಕೆ ಬರ್ತೈತಿ ಅಂತ ಹೇಳ್ತೇವೆ. ಓಕೆ. ಪೋಲಕ್ ಅವ್ರ ಪ್ರಕಾರ ಏನು ಹೇಳಾಕತ್ತೇವೆ ನಾವಲ್ಲೇ, ಕನ್ಸಿಡರೇಷನ್ ಈಸ್ ದ ಪ್ರೈಸ್ ಫಾರ್ ದ ಪ್ರಾಮಿಸ್, ಆಫ್ ದ ಅದರ್ ಈಸ್ ಬಾಟ್. ಡಸ್ ದ ಪ್ರಾಮಿಸ್ ಗಿವನ್ ಫಾರ್ ವ್ಯಾಲ್ಯೂ ಈಸ್ ಎನ್ಫೋರ್ಸೇಬಲ್. ಒಂದು ಪ್ರಾಮಿಸ್ಕ್ಕೆ ನೀವು ಒಂದು ವ್ಯಾಲ್ಯೂವನ್ನು ಕೊಟ್ಟಿರಿ ಅಂದ್ರೆ, ಪ್ರೈಸನ್ನು ಕೊಟ್ಟಿರಿ ಅಂತಂದ್ರೆ ಅದು ನ್ಯಾಯಬದ್ಧವಾಗಿ ಜಾರಿಗೊಳಿಸೋಕೆ ಬರ್ತೈತಿ ಅಂತ ಹೇಳ್ತೇವೆ. ಅನದರ್ ಡೆಫಿನೇಷನ್ ಗಿವನ್ ಬೈ ಜಸ್ಟಿಸ್ ಪ್ಯಾಟರ್ಸನ್ ಈಸ್ ಭಾಳ ಸಿಂಪಲ್ ಐತಿ, ಅ ವೆರಿ ಸಿಂಪಲ್ ಡೆಫಿನೇಷನ್. ಕನ್ಸಿಡರೇಷನ್ ಮೀನ್ಸ್ ಸಮಥಿಂಗ್ ವಿಚ್ ಈಸ್ ಆಫ್ ಸಮ್ ವ್ಯಾಲ್ಯೂ ಇನ್ ದ ಐಸ್ ಆಫ್ ಲಾ. ಪ್ರತಿಫಲ ಅಂತಂದ್ರೆ ಕಾನೂನಿನ ಕಣ್ಣಿನಲ್ಲಿ ಇರ್ತಕ್ಕಂತಹ ಯಾವುದೇ ಒಂದು ಮೌಲ್ಯ ಅಂತ ಹೇಳ್ತೇವೆ. ಯಾವುದೇ ಒಂದು ಮೌಲ್ಯಕ್ಕೆ ನಾವೇನು ಹೇಳ್ತೇವೆ ಅಂತಂದ್ರೆ ಪ್ರತಿಫಲ ಅಂತ ಹೇಳ್ತೇವೆ. ದ್ಯಾಟ್ ಮೀನ್ಸ್ ಹಿಯರ್ ಎ ಲ್ಯಾಂಡ್ಸ್
ए लेंड्स हिज बाइसिकल टू बी, बाइसिकल टू बी हू प्रॉमिसेस टू रिटर्न आफ्टर इट्स यूज, ಅದನ್ನು ಉಪಯೋಗ ಮಾಡಿ ಹೊಳೆ ಕೊಡ್ತೇನಿ ಅಂತ ಹೇಳಿದಾನ, ಉಪಯೋಗ ಮಾಡಿ ಹೊಳೆ ಕೊಡ್ತೇನಿ ಅಂತ ಹೇಳಿದಾನ. ದಿಸ್ ರಿಸಲ್ಟ್ಸ್ ಇನ್ ಅ ಬೆನಿಫಿಟ್ ಟು ಬಿ, ಇದು ಬೆನಿಫಿಟ್ ಯಾರಿಗಾತು, ಬಿಗಾತ, ಯಾಕಂದರೆ ಎ ಸೈಕಲ್ ಕೊಟ್ಟಾನ ಇವು ಉಪಯೋಗ ಮಾಡಾಗತ್ತಾನಲ್ಲೇ. ದಿಸ್ ರಿಸಲ್ಟ್ಸ್ ಬೆನಿಫಿಟ್ ಟು ಬಿ, ಓಕೆ, ಆ್ಯಸ್ ಹೀ ಗೆಟ್ಸ್ ದ ಯೂಸ್ ಆಫ್ ದ ಬೈಸಿಕಲ್ ಆ್ಯಂಡ್ ಅ ಡಿಟ್ರಿಮೆಂಟ್ ಟು ಡೆಟ್ರಿಮೆಂಟ್ ಟು ಎ, ಅಂದರೆ ಏನೂ ಸಿಗಾಕತ್ತಿಲ್ಲ, ಆ್ಯಸ್ ಪಾರ್ಟ್ಸ್ ವಿತ್ ಬೈ ಹೀಸ್ ಬೈಸಿಕಲ್ ಕೊಟ್ಟಾನಮ್ಮಲ್ಲೇ ಅವನಿಗೇನೂ ಸಿಗಾಕತ್ತಿಲ್ಲ. ಫೀಚ್ ಈಸ್ ಕನ್ಸಿಡರೇಷನ್ ಟು ಸಪೋರ್ಟ್ ಬೀಸ್ ಪ್ರಾಮಿಸ್ ಟು ರಿಟರ್ನ್ ದ ಬೈಸಿಕಲ್, ಅದು ಹೊಳೆ ಬಂದ್ರೆ ಅಷ್ಟೇ ಐತಿ. ಅದಕ್ಕೆ ಏನು ಹೇಳ್ತೇವೆ ಅಂದರೆ ಇಲ್ಲೇ ವ್ಯಾಲ್ಯೂ ಏನೈತಲ್ಲ, ವ್ಯಾಲ್ಯೂ ಇಟ್ ಈಸ್ ಡೆಟ್ರಿಮೆಂಟ್ ಅಂದ್ರೆ ಲಾಸ್ ಹಾಕಾಕತ್ತೈತಿ, ಈಗ ಇಲ್ಲಿ ಕನ್ಸಿಡರೇಷನ್ ಇಲ್ಲ ಅಂತ ಹೇಳಿ ಹೇಳ್ತೇವೆ. ದೇರ್ ಫೋರ್ ದೇರ್ ಶುಡ್ ಬಿ ಕನ್ಸಿಡರೇಷನ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಅದಕ್ಕೆ ನಾವು ಏನು ಹೇಳಿದರು, ಕನ್ಸಿಡರೇಷನ್ ಮೀನ್ಸ್ ಸಮಥಿಂಗ್ ವಿಚ್ ಈಸ್ ಆಫ್ ಸಮ್ ವ್ಯಾಲ್ಯೂ ಇನ್ ದ ಐಸ್ ಆಫ್ ಲಾ, ಕಾನೂನಿನ ಪ್ರಕಾರ ಅದಕ್ಕೆ ಏನಾರ ಒಂದು ವ್ಯಾಲ್ಯೂ ಇರಬೇಕು, ವ್ಯಾಲ್ಯೂ ಇರಬೇಕು ಅಂತ ಹೇಳಿ ಹೇಳ್ತೇವೆ. ಇಟ್ ಮೇ ಬಿ ಸಮ್ ಬೆನಿಫಿಟ್ ಟು ದ ಪ್ಲಾಂಟಿಫ್ ಆರ್ ಸಮ್ ಡೆಟ್ರಿಮೆಂಟ್ ಟು ದ ಡಿಫೆಂಡೆಂಟ್. ಈಗ ಸದ್ಯ ಈ ಕೇಸ್ ಒಳಗೆ ಏನಾಯ್ತು, ಅಗದಿ ಸೀದಾ ನೋಡಿದ್ರೆ ಪ್ರತಿಫಲ ಈಗ ಏನೂ ಇಲ್ಲ, ಆದರೆ ಬಿ ಹೊಳ್ಳೆ ಅವಾಗ ಅವನಿಗೆ ಸೈಕಲ್ ಕೊಟ್ಟನು ಅಂತಂದ್ರೆ ಇಟ್ ಈಸ್ ಡೆಟ್ರಿಮೆಂಟ್ ಟು ಎ, ಹೌದಾ, ಡೆಟ್ರಿಮೆಂಟ್ ಟು ಎ ಆಗ್ತತಿ ಅಂದ್ರೆ ಅಲ್ಲೇನಾಯ್ತು ಅಂತಂದ್ರೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಅಲ್ಲೇ ಒಂದು ಬೆನಿಫಿಟನ್ನು ಬಿ ಎ ಕೊಟ್ಟಾನ ಅಂತ ಹೇಳಿನೂ ತೋರಿಸ್ಕೊಡಾಗತ್ತದಲ್ಲೇ. ಓಕೆ, ಇದು ಜಸ್ಟಿಸ್ ಪ್ಯಾಟರ್ಸನ್ ಅವ್ರ ಏನು ಡೆಫಿನೇಷನ್ ಐತಲ್ಲ, ಇಲ್ಲಿ ಒಂದು ಲೀಡಿಂಗ್ ಕೇಸ್ ಐತಿ, ಅಬ್ದುಲ್ ಅಜೀಜ್ ವರ್ಸಸ್ ಮಾಸೂಮ್ ಅಲಿ ಅಂತ ಹೇಳಿ. ಓಕೆ, ಇಲ್ಲೊಂದು ಕೇಸ್ ಸ್ಟಡಿ ಬರಾಕತ್ತೈತಿ, ಕೇಸ್ ಸ್ಟಡಿ ವೆರಿ ಇಂಪಾರ್ಟೆಂಟ್ ಕೇಸ್ ಸ್ಟಡಿ. ಇಲ್ಲೇನೈತಿ, ಇಂಪಾರ್ಟೆಂಟ್ ಎರಡು ಫ್ಯಾಕ್ಟ್ ಅದಾವು. ಒಂದು ಕೇಸ್ ಒಳಗೆ ಏನೈತಿ ಅಂತಂದ್ರೆ ಅಬ್ದುಲ್ ಅಜೀಜ್ ಮೌಸಮ್ ಅಲಿದ್ ಒಂದು ಕೇಸ್ ಐತಿ, ಇನ್ನೊಂದ್ರೊಳಗೆ ಕೇದಾರ್ ನಾಥ್ ವರ್ಸಸ್ ಗೌರಿ ಮಾಮಾದ್ ಅಂತ ಹೇಳಿ ಹೇಳ್ತೇವೆ. ಇವು ಎರಡು ಕೇಸ್ಗಳು ಏನದಾವ ಅಂತಂದ್ರೆ ಲಿಟ್ಲ್ ಬಿಟ್ ವೇರಿಯೇಷನ್ಸ್ ಅದಾವ. ಇದು ಫಸ್ಟ್ ಕೇಸ್ ಒಳಗೆ ಅಬ್ದುಲ್ ಅಜೀಜ್ ಕೇಸ್ ಒಳಗೆ, ಅಬ್ದುಲ್ ಅಜೀಜ್ ಏನು ಕೇಸ್ ಐತಲ್ಲ, ಈ ಕೇಸ್ ಒಳಗೆ ಸೆಕ್ರೆಟ್ರಿ ಆಫ್ ಮಾಸ್ಕ್ ಕಮಿಟಿ ಫೈಲ್ಡ್ ಅ ಸೂಟ್ ಟು ಎನ್ಫೋರ್ಸ್ ಅ ಪ್ರಾಮಿಸ್ ವಿಚ್ ದ ಪ್ರಾಮಿಸರ್ ಹ್ಯಾಡ್ ಮೇಡ್ ಟು ಸಬ್ಸ್ಕ್ರೈಬ್ ₹500 ಟು ದ ರೀಬಿಲ್ಡಿಂಗ್ ಆಫ್ ಅ ಮಾಸ್ಕ್. ದಟ್ ಮೀನ್ ಇಲ್ಲೇನೈತಿ ಅಂತಂದ್ರೆ, ಒಂದು ಮಸೀದಿಯ ಪುನರ್ ನಿರ್ಮಾಣಕ್ಕೆ ವಾಗ್ದಾನ ಮಾಡಿ ₹500 ವಸೂಲು ಮಾಡಲ್ಲ, ಮಸೀದಿ ಕಾರ್ಯದರ್ಶಿಯ ವಾಗ್ದಾನ ಕೊಟ್ಟವರ ವಿರುದ್ಧ ಮೊಕದ್ದಮೆ ಮಾಡ್ತಾನಲ್ಲ. ರಿಪೇರಿ ಮಾಡ್ತೀನಿ, ಹಣ ಕೊಡಬೇಕು, ಕಾರ್ಯದರ್ಶಿ ಏನೈತಿ ಹಣ ಕೊಡಬೇಕು ಅಂತ ಹೇಳಿ ಹೇಳ್ತೈತಿ. ಆದ್ರೆ ನ್ಯಾಯಾಲಯ ಏನೈತಿ ಅಂತಂದ್ರೆ ಅವನ ದಾವೆಯನ್ನು ಕಿತ್ತು ಹಾಕ್ತಲ್ಲೇ, ಕಾರಣ ವಾಗ್ದಾನ ಕೊಟ್ಟವರ ವಾಗ್ದಾನ ಪ್ರತಿಫಲ ರಹಿತವಾಗೈತಿ. ಇಲ್ಲಿ ಹೊಳ್ಳೆ ಅವ್ರಿಗೇನು ಸಿಗಾಕತ್ತೈತಿ, ಯಾಕಂತಂದ್ರೆ ನೀವು ರಿಪೇರಿ ಮಾಡಿಸ್ರಿ ನಾನು ಇದು ಮಾಡ್ತೇನೆ ಅಂತ ಹೇಳಿ ಅಲ್ಲಿ ಹೇಳಿದ್ದಷ್ಟೇ ಐತಿ. ದಟ್ ದ ಪ್ರಾಮಿಸ್ ವಾಸ್ ನಾಟ್ ಎನ್ಫೋರ್ಸೇಬಲ್ ಬಿಕಾಸ್ ದೇರ್ ವಾಸ್ ನೋ ಕನ್ಸಿಡರೇಷನ್ ಇನ್ ದ ಸೆನ್ಸ್ ಆಫ್ ಬೆನಿಫಿಟ್. ದ ಪರ್ಸನ್ ಹೂ ಮೇಡ್ ದ ಪ್ರಾಮಿಸ್ ಗೇನ್ ನಥಿಂಗ್ ಇನ್ ರಿಟರ್ನ್ ಫಾರ್ ದ ಪ್ರಾಮಿಸ್ ಮೇಡ್. ದ ಸೆಕ್ರೆಟರಿ ಆಫ್ ದ ಕಮಿಟಿ ಟು ಹೂಮ್ ದ ಪ್ರಾಮಿಸ್ ವಾಸ್ ಮೇಡ್ ಸಫರ್ಡ್ ನೋ ಡೆಟ್ರಿಮೆಂಟ್. ಇವ ಅಬ್ದುಲ್ ಅಜೀಜ್ ಕೇಸ್ ಒಳಗೆ ಏನಾಗೈತಿ ಅಂತಂದ್ರೆ, ಒಬ್ಬ ಏನೈತಿ ಅಂತಂದ್ರೆ ಮಾಸ್ಕ್ ಕಟ್ಟಾಕ ಪುನರ್ ನಿರ್ಮಾಣಕ್ಕೆ ₹500 ಕೊಡ್ತೇನಿ ಅಂತ ಹೇಳಿ ಹೇಳಾನ. ಓಕೆ, ₹500 ಕೊಡ್ತೇನಿ ಅಂತ ಹೇಳಿ ಹೇಳಾನ. ಅವ ಏನೈತಿ ಸೆಕ್ರೆಟರಿ ಏನೈತಿ ಅಂತಂದ್ರೆ ಆ ಹಣ ಕೊಡಲಾರ್ದಕ್ಕೆ ಅವನ ಮೇಲೆ ಕೇಸ್ ಹಾಕ್ತಾನ. ಕೇಸ್ ಹಾಕಿದ ಹೊತ್ತಿನಾಗ ಕೋರ್ಟ್ ಏನು ಹೇಳ್ತೈತಿ ಅಂತಂದ್ರೆ, ಯಾರು ವಾಗ್ದಾನ ಮಾಡ್ಯಾರ ಪ್ರಾಮಿಸರ್ ಯಾರು ಅದನ್ನಲ್ಲ ₹500 ಕೊಡ್ತೇನಿ ಅಂತ ಹೇಳಿ ಅವಾಗ ರಿಟರ್ನ್ ಒಳಗೆ ಏನೂ ಸಿಗಾಕತ್ತಿಲ್ಲ. ಸೊ ಇದು ಜಸ್ಟ್ ಒಂದು ಪ್ರಾಮಿಸ್ ಐತಿ, ಇಟ್ ಈಸ್ ನಾಟ್ ಎನ್ಫೋರ್ಸೇಬಲ್ ಬೈ ಲಾ ಅಂತ ಹೇಳಿದರು. ಇಟ್ ಈಸ್ ನಾಟ್ ಎನ್ಫೋರ್ಸೇಬಲ್ ಬೈ ಲಾ ಅಂತ ಹೇಳಿದರು. ಸೆಕ್ರೆಟರಿ ಒಂದು ಕೇಸನ್ನು ಕಿತ್ತು ಹಾಕ್ತು ಕೋರ್ಟ. ಆದರೆ ಕೇದಾರ್ನಾಥ್ ಕೇಸ್ ಒಳಗೆ ಮಾತ್ರ ಏನೈತಿ ಅಂದ್ರೆ, ಇಟ್ ಈಸ್ ವೆರಿ ಸಿಮಿಲರ್ ಟು ದ ಅಬ್ದುಲ್ ಅಜೀಜ್ ವರ್ಸಸ್ ಮೌಸಮ್ ಅಲಿ. ಅಬ್ದುಲ್ ಅಜೀಜ್ ವರ್ಸಸ್ ಮೌಸಮ್ ಅಲಿ ಕೇಸಿಗೆ ಸಮೀಪದ ಏನೈತಿ, ಕೇದಾರ್ನಾಥ್ ವರ್ಸಸ್ ಗೌರಿ ಮಹಮ್ಮದ್ ಈ ಕೇಸ್ ಐತೆ, ಇಲ್ಲೇ ಬಹಳ ಸಮೀಪ ಐತಿ. ಇವನು ಒಂದು ಪ್ರಾಮಿಸ್ ಮೇಲ, ಯಾಕಂತಂದ್ರೆ ಅವನು ಏನು ಮಾಡಿದ್ದಲ್ಲ ಸೆಕ್ರೆಟರಿ ಏನದಲ್ಲ ₹500 ಖರ್ಚು ಮಾಡಿಬಿಡ್ತಾನೆ,
ಓಕೆ 500 ರೂಪಾಯಿ ಖರ್ಚು ಮಾಡಿಬಿಡ್ತಾನೆ ಅವ ಹೇಳ್ಯಾನಂತ ಹೇಳಿ ದ ಸೆಕ್ರೆಟರಿ ಇನ್ ದಿಸ್ ಕೇಸ್ ಇನ್ಕರ್ಡ್ ಲಯಬಿಲಿಟಿ ಆನ್ ದ ಸ್ಟ್ರೆಂಥ್ ಆಫ್ ದ ಪ್ರಾಮಿಸ್ ಆ ಪ್ರಾಮಿಸ್ ಮಾಡ್ಯಾನ ಅನ್ನೋದಕ್ಕೆ ಈ ಸೆಕ್ರೆಟರಿ ಏನದಾನ 500 ರೂಪಾಯಿ ಖರ್ಚು ಮಾಡಿಬಿಟ್ರಾನ ಆದ್ರೆ ಆ ಪ್ರಾಮಿಸರ್ ಏನೈತಿ ಆಮೇಲೆ ಕೊಡೋದಿಲ್ಲ ಅಂತ ಹೇಳಾಕತ್ತಾನ ಪ್ರಾಮಿಸರ ಆಮೇಲೆ ಈ 500 ರೂಪಾಯಿ ಕೊಡೋದಿಲ್ಲ ಅಂತ ಹೇಳಾಕತ್ತಾನ ಆ ಹೊತ್ನಾಗ ಮಾತ್ರ ಏನೈತಿ ಅಂತಂದ್ರೆ ಕೋರ್ಟ್ ಏನು ಹೇಳ್ತು ಅಂತಂದ್ರೆ ಇಟ್ ಕ್ಯಾನ್ ಬಿ ಎನ್ಫೋರ್ಸ್ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ದ ಲಯಬಿಲಿಟಿ ಅಂದ್ರೆ 500 ರೂಪಾಯಿ ನೀ ಖರ್ಚು ಮಾಡಿ ಅಂತಂದ್ರೆ 500 ರೂಪಾಯಿ ಅಷ್ಟೇ ನಿನಗೆ ಅವ ಪ್ರಾಮಿಸರ್ ಕೊಡಬೇಕೈತಿ ಅಂತ ಹೇಳಿ ಕೋರ್ಟ್ ಡಿಸಿಷನ್ ಕೊಡ್ತು ಫಸ್ಟ್ ಕೇಸ್ ಒಳಗೆ ಅಲ್ಲೇ ಜಸ್ಟ್ ಇಟ್ ವಾಸ್ ಅ ಪ್ರಾಮಿಸ್ ಪ್ರಾಮಿಸ್ ಇತ್ತಲ್ಲೇ 500 ರೂಪಾಯಿ ಕೊಡೋದು ಅದಕ್ಕೆ ಕೇಸ್ ಏನಾಯ್ತು ಖಾಲಿ ಆತದಲ್ಲೇ ಆದರೆ ಎರಡನೇ ಕೇಸ್ ಒಳಗೆ ಏನೈತಿ ಸೆಕ್ರೆಟರಿ 500 ರೂಪಾಯಿ ಖರ್ಚು ಮಾಡ್ಯಾನಲ್ಲೇ ಖರ್ಚು ಮಾಡ್ಯಾನವ ಅದ್ರ ಸಂಬಂಧ ಕೋರ್ಟ್ ಏನು ಮಾಡ್ತು ಅಂತಂದ್ರೆ ಆ ಹಣವನ್ನು ವಸೂಲು ಮಾಡಿಸೇ ಕೊಟ್ಟು ಅಲ್ಲೇ ಸೆಕ್ರೆಟರಿಗೆ ಓಕೆ ಸ್ಲೈಟ್ ಡಿಫ್ರೆನ್ಸ್ ಇಸ್ ದೇರ್ ಲಿಸನ್ ಕೇರ್ಫುಲಿ ಅಲ್ಲೇ ಜಸ್ಟಿಸ್ ಪೆಟರ್ಸನ್ ಅವ್ರದ್ದು ಈ ಒಂದು ಜಜ್ಮೆಂಟ್ ಏನೈತಿ ಕನ್ಸಿಡರೇಷನ್ ಮೀನ್ ಸಮಥಿಂಗ್ ವಿಚ್ ಈಸ್ ಆಫ್ ಸಮ್ ವ್ಯಾಲ್ಯೂ ಇನ್ ದ ಐಸ್ ಆಫ್ ದ ಲಾ ಅಂತೇನು ಹೇಳ್ತೇವಲ್ಲ ದ್ಯಾಟ್ ಹ್ಯಾಸ್ ಬೀನ್ ಸೇಡ್ ಇನ್ ದಿಸ್ ಕೇಸ್ ಓಕೆ ಸೊ ನೆಕ್ಸ್ಟ್ ಅ ವ್ಯಾಲ್ಯುಯೇಬಲ್ ಕನ್ಸಿಡ್ರೇಷನ್ ಇನ್ ದ ಸೆನ್ಸ್ ಆಫ್ ದ ಲಾ ಮೇ ಕನ್ಸಿಸ್ಟ್ ಐದರ್ ಇನ್ ಸಮ್ ರೈಟ್ ಅದಕ್ಕೆ ನಾವು ಏನು ಹೇಳಕತ್ತೀವಿ ಅಂತಂದ್ರೆ ಅದನ್ನು ಐದರ್ ಇಟ್ ಮೇ ಬಿ ಇನ್ ದ ಸಮ್ ರೈಟ್ ಹಕ್ಕು ಇಂಟ್ರೆಸ್ಟ್ ಆಸಕ್ತಿ ಪ್ರಾಫಿಟ್ ಲಾಭ ಆರ್ ಬೆನಿಫಿಟ್ ಒಂದು ಪ್ರತಿಫಲ ಅಕ್ರೂಯಿಂಗ್ ಟು ಒನ್ ಪಾರ್ಟಿ ಒಂದು ಪಕ್ಷಕ್ಕೆ ಆರ್ ಸಮ್ ಫಾರ್ಬಿರನ್ಸ್ ಆರ್ ಡೆಟ್ರಿಮೆಂಟ್ ಲಾಸ್ ರೆಸ್ಪಾನ್ಸಿಬಿಲಿಟಿ ಗಿವನ್ ಸಫರ್ಡ್ ಅಂಡರ್ಟೇಕನ್ ಬೈ ದ ಅದರ್ ಇಲ್ಲೇ ಎರಡು ಪಾರ್ಟಿಯ ಬಗ್ಗೆ ಒಂದು ಹೇಳಾಕತ್ತಾರೆ ಎರಡು ಪಕ್ಷಗಳ ಬಗ್ಗೆ ಹೇಳಾಕತ್ತಾರ ಒಂದು ಪಾರ್ಟಿ ತನ್ನ ಹಕ್ಕನ್ನು ಆಸಕ್ತಿಯನ್ನು ಲಾಭವನ್ನು ಪ್ರತಿಫಲವನ್ನು ಕೇಳಾಕತ್ತತಿ ಫಾರ್ ವಾಟ್ ಫಾರ್ ಸಮ್ ಫಾರ್ಬಿಯರನ್ಸ್ ಡೆಟ್ರಿಮೆಂಟ್ ಹೌದು ವಾಗ್ದಾನದ ಪ್ರತಿಫಲ ಪರಿಗಣಿಸಲಾಗದ ಕ್ರಿಯೆ ನಿಷ್ಕ್ರಿಯೆ ಓಕೆ ರೆಸ್ಪಾನ್ಸಿಬಿಲಿಟಿ ಗಿವನ್ ಹಕ್ಕನ್ನು ಬಿಟ್ಟುಕೊಟ್ಟದ್ದು ಸಫರ್ಡ್ ನುಕ್ಸಾನ ಅಥವಾ ಲಾಸ್ ನಷ್ಟ ಯಾವುದೇ ರೀತಿ ಇದ್ರೂ ಸುದೇಕ ಅದನ್ನೇನೈತಿ ಅಂತಂದ್ರೆ ಅದನ್ನೇನೈತಿ ಅಂತಂದ್ರೆ ನಾವೇನಂತೀವಿ ಅಂತಂದ್ರೆ ಪ್ರತಿಫಲ ಅಂತ ಹೇಳಿ ಹೇಳಾಕತ್ತೇವಿ ಇಟ್ ಹ್ಯಾಸ್ ಬೀನ್ ಎಕ್ಸ್ಪ್ಲೇನ್ಡ್ ಇನ್ ಕರಿ ವರ್ಸಸ್ ಮೀಸಾ ಕೇಸ್ ಇದನ್ನೇನೈತಿ ಅಂತಂದ್ರೆ ಕರಿ ವರ್ಸಸ್ ಮೀಸಾ ಕೇಸ್ ಒಳಗೆ ಹೇಳ್ಯಾರ ಕನ್ಸಿಡರೇಷನ್ ಅಂದ್ರೆ ಏನು ಹೇಳಾಕತ್ತೇವೆ ನಾವಲ್ಲಿ ಇಟ್ ಕನ್ಸಿಸ್ಟ್ ಕನ್ಸಿಡರೇಷನ್ ಕನ್ಸಿಸ್ಟ್ ಸಮ್ ರೈಟ್ ಇಂಟ್ರೆಸ್ಟ್ ಪ್ರಾಫಿಟ್ ಆರ್ ಬೆನಿಫಿಟ್ ಅಕ್ರೂವಿಂಗ್ ಟು ಒನ್ ಪಾರ್ಟಿ ಆರ್ ಫಾರ್ಬೇರನ್ಸ್ ಡೆಟ್ರಿಮೆಂಟ್ ಲಾಸ್ ಕ್ರಿಯೆ ನಿಷ್ಕ್ರಿಯೆ ಅಥವಾ ನಷ್ಟ ಅಥವಾ ಜವಾಬ್ದಾರಿ ಆರ್ ರೆಸ್ಪಾನ್ಸಿಬಿಲಿಟಿ ಗಿವನ್ ಸಫರ್ಡ್ ಆರ್ ಅಂಡರ್ಟೇಕನ್ ಬೈ ಅದರ್ ಇನ್ನೊಬ್ಬ ವ್ಯಕ್ತಿ ಇನ್ನೊಂದು ಪಕ್ಷ ತೆಗೆದುಕೊಂಡಂತಹ ಈ ಎಲ್ಲ ಕಾರ್ಯಗಳು ಕ್ರಿಯೆಗಳು ಅಂತ ಹೇಳಾಕತ್ತೇವಿ ಓಕೆ ಸೊ ಇದು ಎಲ್ಲಾದ್ರ ಮೇಲೂ ಏನೈತಿ ಒಂದು ಡೆಫಿನೇಷನ್ ಐತಿ ಅಕಾರ್ಡಿಂಗ್ ಟು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಸೆಕ್ಷನ್ 2 ಸಬ್ಸೆಕ್ಷನ್ ಡಿ ಡಿಫೈನ್ಸ್ ಕನ್ಸಿಡರೇಷನ್ ಆಸ್ ಫಾಲೋಸ್ ವೆನ್ ಆಟ್ ದ ಡಿಸೈರ್ ಆಫ್ ದ ಪ್ರಾಮಿಸರ್ ದ ಪ್ರಾಮಿಸಿ ಆರ್ ಎನಿ ಅದರ್ ಪರ್ಸನ್ ಹ್ಯಾಸ್ ಡನ್ ದ ಪ್ರಾಮಿಸಿ ಆರ್ ಎನಿ ಅದರ್ ಪರ್ಸನ್ ಹ್ಯಾಸ್ ಡನ್ ಆರ್ ಅಬ್ಸ್ಟೇನ್ ಫ್ರಾಮ್ ಡೂಯಿಂಗ್ ಆರ್ ಡಸ್ ಆರ್ ಅಬ್ಸ್ಟೇನ್ ಫ್ರಾಮ್ ಡೂಯಿಂಗ್ ಆರ್ ಪ್ರಾಮಿಸಸ್ ಟು ಡೂ ಆರ್ to abstain from doing something such act or abstinence or promise is called a consideration for the promisee vaagdana kottavana apeksheya merege vaagdana kottavana apeksheya merege vaagdana padedavanu vaagdana kottavana apeksheya merege vaagdana padedavanu athava itara yavunne itara ಯಾವನೊಬ್ಬ ವ್ಯಕ್ತಿಯು ಒಂದು ಕಾರ್ಯವನ್ನು ಮಾಡಿದ್ದರೆ ಅಥವಾ ಮಾಡುವುದರಿಂದ ದೂರ ಉಳಿದಿದ್ದರೆ ಒಂದು ಕಾರ್ಯವನ್ನು ಮಾಡಿದ್ದರೆ ಅಥವಾ ಮಾಡುವುದರಿಂದ ದೂರ ಉಳಿದಿದ್ದರೆ
ಮಾಡಿದರೆ ಅಥವಾ ಮಾಡುವುದರಿಂದ ದೂರ ಉಳಿದರೆ ಇಲ್ಲವೇ ಮಾಡುವುದರಿಂದ ದೂರ ಉಳಿಯಲು ವಾಗ್ದಾನ ಮಾಡಿದರೆ ಇಂಥ ಕ್ರಿಯೆ ನಿಷ್ಕ್ರಿಯೆ ಅದ ವಾಗ್ದಾನ ಪ್ರತಿಫಲವಾಗಿದೆ ಕ್ರಿಯೆ ದಟ್ ಈಸ್ ಫ್ರಾಮ್ ಡೂಯಿಂಗ್ ಸತ್ಕ್ರಿಯೆ ದಟ್ ಈಸ್ ಆಕ್ಟ್ ನಿಷ್ಕ್ರಿಯೆ ಅಬ್ಸ್ಟಿನನ್ಸ್ ಅಥವಾ ವಾಗ್ದಾನ ಅಥವಾ ಪ್ರಾಮಿಸ್ ಈಸ್ ಕಾಲ್ಡ್ ಕನ್ಸಿಡರೇಷನ್ ಫಾರ್ ದ ಪ್ರಾಮಿಸ್ ಅಂತ ಹೇಳ್ತೇವೆ ಅಕಾರ್ಡಿಂಗ್ ಟು ಡೆಫಿನೇಷನ್ ಇಟ್ ಎಂಪಸೈಸಸ್ ಆನ್ ತ್ರೀ ಇಂಪಾರ್ಟೆಂಟ್ ಫ್ಯಾಕ್ಟ್ ದಟ್ ಈಸ್ ದಿಸ್ ಡೆಫಿನೇಷನ್ ಆರ್ ಕನ್ಸಿಡರೇಷನ್ ಇನ್ಕ್ಲೂಡ್ಸ್ ಆನ್ ಆಕ್ಟ್ ಒಂದು ಕ್ರಿಯೆಯನ್ನು ಒಳಗೊಂಡಿರ್ತದಲ್ಲಿ ಡೂಯಿಂಗ್ ಆಫ್ ಸಮಥಿಂಗ್ ಇಟ್ ಈಸ್ ಇನ್ ಅಫರ್ಮೇಟಿವ್ ಫಾರ್ಮ್ ಧನಾತ್ಮಕ ಒಂದು ಉದ್ದೇಶವನ್ನು ಹೇಳಾಕತತಿ This definition includes consideration, includes an abstinence or forbearance. Kriye atava nishkriye, that is, it is in a negative form, keeping away from doing something anthel hertevi. Or a return promise, prati vagdana vanna helaita dalle. Yudha dhanatmaka vandu vichara vanna consideration vada kondaiti, kelsa atu antandra. An act is completed. The act is not completed. Act complete aglila. Avatnega negative form tholakatati consideration. Avatnegunu sudeka eniti antandra adu consideration aite eti. Ni nanmel case hakabada antharna ni negamant 10,000 rupai kodakatani. A enadanla biga 10,000 rupai kodakatana. Yaka antandra. ಕೇಸ್ ಹಾಕಬೇಡ ಅಂತ ಹೇಳಿ ಆವತ್ತಿನಾಗ ಇದು ನೆಗೆಟಿವ್ ಫಾರ್ಮ್ ಒಳಗೆ ಕನ್ಸಿಡರೇಷನ್ ಆಯ್ತು ಕನ್ಸಿಡರೇಷನ್ ಪಾಸ್ ಆಗೈತದ ಏನಿಂದ ಬೀಗ ಬಿ ಅದ್ರ ಬದಲಾಗಿ ಏನು ಕೊಟ್ಟ ನೀವು ನಾ ಕೇಸ್ ಹಾಕಂಗಿಲ್ಲ ಅಂತ ಹೇಳ್ಕೊಟ್ಟಿದ್ದಾನ ಇದನ್ನು ನಾವೇನು ಹಾಕತ್ತೇವೆ ಅಂತಂದ್ರೆ ನೆಗೆಟಿವ್ ಫಾರ್ಮ್ ಒಳಗಿನ ಕನ್ಸಿಡರೇಷನ್ ವಿಚ್ ಇಸ್ ದ್ಯಾಟ್ ಆನ್ ಅಬ್ಸ್ಟಿನೆನ್ಸ್ ಆರ್ ಫಾರ್ಬಿಯರನ್ಸ್ ಅಂತ ಹೇಳ್ತೇವಿ ಅ ರಿಟರ್ನ್ ಪ್ರಾಮಿಸ್ ಬದಲಾದ ವಾಗ್ದಾನ ಅಂತ ಹೇಳ್ತೇವಿ ಒಬ್ಬ ಇನ್ನೊಬ್ಬಗೆ ಮಾಡೋದು ಅಥವಾ ಈ ವ್ಯಕ್ತಿ ಏನದನ ಅದರ ಬದಲಾಗಿ ಮತ್ತೊಂದು ವಾಗ್ದಾನವನ್ನು ಮಾಡ್ತಾನೆ ಅದನ್ನು ರಿಟರ್ನ್ ಪ್ರಾಮಿಸ್ ಅಂತ ಹೇಳ್ತೇವೆ ಇಟ್ ಈಸ್ ವಾಟ್ ಆಲ್ ಅಬೌಟ್ ದ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಕನ್ಸಿಡರೇಷನ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಫಾರ್ ಟು ನೋ ಮೋರ್ ಅಬೌಟ್ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕನ್ಸಿಡರೇಷನ್ ಲಾಫುಲ್ ಕನ್ಸಿಡರೇಷನ್ ನ್ಯಾಯಬದ್ಧ ಪ್ರತಿಫಲದ ಇರತಕ್ಕಂತಹ ಅವಶ್ಯಕತೆಗಳ ಒಂದು ವಿಡಿಯೋವನ್ನು ನೆಕ್ಸ್ಟ್ ಇದ್ರೊಳಗೆ ನಾ ಅಪ್ಲೋಡ್ ಮಾಡಾಕತ್ತೇನಿ ಅದರ ಸಂಬಂಧ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು